ಹಾಯ್ ಎವ್ರಿಬಡಿ, ಎಲ್ಲಾ ವಿದ್ಯಾರ್ಥಿಗಳಿಗೂ ಗುಡ್ ಆಫ್ಟರ್ನೂನ್. ಹಂಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಪಾಟೀಲ್ ಟೀಚರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಯಾರು ಎಕ್ಸಾಮ್ ನ ಬರೀಬೇಕು ಅನ್ಕೊಂಡಿದ್ದೀರಾ, ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಸಮಾಧಾನ ಆಗಿತ್ತು ಅಂತ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳ್ತೀನಿ. ಪರೀಕ್ಷೆಗೆ ಬರುವಂತ 4 marks ಅಂಡ್ 6 marks ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾಗಿ ಯಾರು ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತೆ ಪರೀಕ್ಷೆಯನ್ನ ಬರೀತಾ ಇದ್ದೀರೋ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ. ಮೊದಲೇ ಚಾಪ್ಟರ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಈ ಚಾಪ್ಟರ್ ಅಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ಇದು 4 marks ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ. ಇದು ಎರಡನೇ ಕ್ವಶನ್, ವೆರಿ ಇಂಪಾರ್ಟೆಂಟ್. ಇನ್ನು ಮೂರನೇ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಮಾರ್ಕೆಟ್ ಎಕನಾಮಿ. ಇದು ಮೂರನೇ ಕ್ವಶನ್. ಇವು ಮೂರು ಕ್ವಶನ್ ಕಲ್ತ್ರಿ ಅನ್ಕೊಳ್ರಿ, ನೀವು ಗ್ಯಾರಂಟಿ ಇವು ಮೂರು ಕ್ವಶನ್ ಅಲ್ಲಿ ಒಂದು ಕ್ವಶನ್ 4 marks ಗ್ಯಾರಂಟಿ ಬಂದೇ ಬರುತ್ತೆ. ಇದು ಇಷ್ಟ ಆಯ್ತು. ಇನ್ನು ಎರಡನೇ ಚಾಪ್ಟರ್ ಬಂದ್ಬಿಟ್ಟು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಚಾಪ್ಟರ್ ಅಲ್ಲಿ ರೈಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ. ಓಕೆ, ಅದೊಂದು ಕ್ವಶನ್ 4 marks. ಇನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಬಜೆಟ್ ಸೆಟ್ ವಿತ್ ದಿ ಹೆಲ್ಪ್ ಆಫ್ ಆನ್ ಡೈಗ್ರಾಮ್. ಇದು ಒಂದು. ಇನ್ನ ರೈಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ಸ್ ಅಂಡ್ ಕಾಂಪ್ಲಿಮೆಂಟ್ಸ್. ಇವು ಮೂರು ಕ್ವಶನ್ ಅಲ್ಲಿ ಗ್ಯಾರಂಟಿ 4 marks ಒಂದು ಕ್ವಶನ್ ಬಂದೇ ಬರುತ್ತೆ. ಇನ್ನ 6 marks ಫಿಕ್ಸ್ಡ್ ಕ್ವಶನ್ ಹೇಳ್ತಾ ಇದ್ದೀನಿ. ಈ ಒಂದು ಕ್ವಶನ್ ಕಲಿಯರಿ, 6 marks ನಿಮ್ಮ ಜೇಬಲ್ ಇದ್ದಂಗೆ. ಯಾವ್ದಪ್ಪ ಅಂತಂದ್ರೆ, ಎಕ್ಸ್ಪ್ಲೇನ್ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದಿ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡೈಗ್ರಾಮ್. ಇದೊಂದು ಕ್ವಶನ್ ನೀವು ಕಲ್ತ್ರಿ ಅನ್ಕೊಳ್ರಿ, 6 marks ನಿಮ್ಮ ಜೇಬಲ್ ಇದ್ದ ಹಾಗೆ. ಓಕೆ ಓಕೆ. ಇನ್ನ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ನಿಮಗೆ ಗೊತ್ತಿದ್ದಾವೆ, ಎಲ್ಲಾ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಕಲಿಬೇಕು. ಎಲ್ಲಾ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಇನ್ನ ಮೂರನೇ ಲೆಸನ್ ಬರೋದಾದ್ರೆ ಪ್ರೊಡಕ್ಷನ್ ಅಂಡ್ ಕಾಸ್ಟ್. ಈ ಚಾಪ್ಟರ್ ಅಲ್ಲಿ ರೈಟ್ ಎ ಬ್ರೀಫ್ ನೋಟ್ ಆನ್ ರಿಟರ್ನ್ಸ್ ಟು ಸ್ಕೇಲ್. ರೈಟ್ ಎ ಬ್ರೀಫ್ ನೋಟ್ ಆನ್ ರಿಟರ್ನ್ಸ್ ಟು ಸ್ಕೇಲ್. ಇದು ಒಂದು ಇಂಪಾರ್ಟೆಂಟ್. ಇನ್ನೊಂದು, ದಿ ಫಾಲೋವಿಂಗ್ ಟೇಬಲ್ ಗಿವ್ಸ್ ದಿ ಟಿಪಿ ಸ್ಕೆಡ್ಯೂಲ್ ಆಫ್ ಲೇಬರ್, ಫೈಂಡ್ ದಿ ಕರೆಸ್ಪಾಂಡಿಂಗ್ ಅವರೇಜ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಸ್ಕೆಡ್ಯೂಲ್. ಒಂದು ಸ್ಕೆಡ್ಯೂಲ್ ನ ಕೊಟ್ಟಿರ್ತಾರೆ, ಅದನ್ನ ನೀವು ಆನ್ಸರ್ ಬರೀಬೇಕಾಗುತ್ತೆ. ಅದು ಒಂದು ಇಂಪಾರ್ಟೆಂಟ್. ಇನ್ನ 6 marks ಫಿಕ್ಸ್ಡ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ಎಕ್ಸ್ಪ್ಲೇನ್ ದಿ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್ ವಿತ್ ದಿ ಹೆಲ್ಪ್ ಆಫ್ ಎ ಟೇಬಲ್. ಈ ಒಂದು ಕ್ವಶನ್ ಗ್ಯಾರಂಟಿ 6 marks ಕೇಳೇ ಕೇಳ್ತಾರೆ ಕಣ್ರಿ. ಇನ್ನ ಇನ್ನೊಂದು 6 marks ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ಅ ಫರ್ಮ್ ಎಸ್ ಎಂ ಸಿ ಸ್ಕೆಡ್ಯೂಲ್ ಈಸ್ ಶೋನ್ ಇನ್ ದಿ ಫಾಲೋಯಿಂಗ್ ಟೇಬಲ್. TFC is ₹100. Find TVC, TC, AVC and SAC schedule of the firm. ಇದು ಒಂದು ಕ್ವಶನ್. ಇನ್ನು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಕಲಿಯಲೇಬೇಕು ಈ ಲೆಸನ್ ಇಂದ. ಇನ್ನು 4th chapter ಇಂದ ದಿ ಥಿಯರಿ ಆಫ್ ದಿ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಚಾಪ್ಟರ್ ಇಂದ 4 marks ಯಾವ್ದಪ್ಪ ಕೇಳ್ತಾರೆ ಅಂತಂದ್ರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಫ್ ಫರ್ಮ್ ಅಂಡರ್ ದಿ ಫಾಲೋವಿಂಗ್ ಕಂಡೀಷನ್. P=MC, MC ಮಸ್ಟ್ ಬಿ ನಾನ್ ಡಿಕ್ರೀಸಿಂಗ್ ಅಟ್ QO. ಇದೈತಲ್ಲ, ಇದು ಪಕ್ಕಾ ಫಿಕ್ಸ್ಡ್ ಕ್ವಶನ್. ನೆಕ್ಸ್ಟ್ ಇದು ಬಿಟ್ರೆ ಇನ್ನೊಂದು 4 marks ಇದೆ, ಎಕ್ಸ್ಪ್ಲೇನ್ ದಿ ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ ಸಪ್ಲೈ ಕರ್ವ್. ಇದು 4 marks ಫಿಕ್ಸ್ಡ್ ಕ್ವಶನ್. ಇನ್ನು 6 marks ಹೇಳೋದಾದ್ರೆ, ಎಕ್ಸ್ಪ್ಲೇನ್ ದಿ ಮಾರ್ಕೆಟ್ ಸಪ್ಲೈ ಕರ್ವ್ ವಿತ್ ದಿ ಹೆಲ್ಪ್ ಆಫ್ ಎ ಡೈಗ್ರಾಮ್. ಇದು ಒಂದು. ಇನ್ನು ಎಕ್ಸ್ಪ್ಲೇನ್ ದಿ ಟೋಟಲ್ ರೆವಿನ್ಯೂ ಅಂಡ್ ಅವರೇಜ್ ರೆವಿನ್ಯೂ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ವಿತ್ ದಿ ಹೆಲ್ಪ್ ಆಫ್ ಎ ಡೈಗ್ರಾಮ್. ಇದು ಒಂದು ಕ್ವಶನ್. ಇವೆರಡರಲ್ಲಿ ಗ್ಯಾರಂಟಿ ಒಂದು ಕೇಳೇ ಕೇಳ್ತಾರೆ ಕಣ್ರಿ. ಇನ್ನು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಓದ್ಕೊಳ್ಳಬೇಕು. ಇದಿಷ್ಟು ಮೈಕ್ರೋ ಎಕನಾಮಿಕ್ಸ್ ಇಂದ ಬರುವಂತ ಇಂಪಾರ್ಟೆಂಟ್ 4 marks ಮತ್ತು 6 mark ಕ್ವಶನ್ಸ್ ಗಳು. ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅನ್ಕೊಳ್ರಿ, ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು. ಓಕೆ, ಇನ್ನು ನಾಳಿನ ಕ್ಲಾಸ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಇಂದ ಬರುವಂತ 4 marks ಮತ್ತು 6 marks ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡ್ಬೋದು. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡುವ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.